ಯಾಕಪ್ಪ ಯಾವಾಗ ನೋಡು ನನ್ ಮಕ್ಕಳನ್ನ ಕಂಡ ಸಿಡ್ಗುಡ್ತಿಲ್ಲ, ಏನ್ ಸಮಾಚಾರ ಅಂತ? ಮಕ್ಕಳ ಇವು ಮಕ್ಕಳ, ರಾಕ್ಷಸ ಮಕ್ಕಳು, ಋತು ಬೀಜಾಸುರ್ಯ ಮಕ್ಕಳು. ಮೂರು ಹೊತ್ತು ತಿನ್ನೋಕ್ ಸಾಯ್ತಾ ಇರ್ತೇವೆ, ಅನ್ನ 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 ಅಂತ. ತಿನ್ನೋಕೇನು ಸಿಗದೆ ಹೋದ್ರೆ ಪೇಪರ್, ಬಟ್ಟೆ, ಸೊಪ್ಪು, ಸೆದೆ ಎಲ್ಲಾ ತಿನ್ನುತ್ತಿವೆ. ನೋಡ್ದೇನು, ನನ್ ಪಂಚೆ ತಿನ್ನೋ ಬಂದಿದ್ದು ರಾಕ್ಷಸ ಮಕ್ಕಳು. ಯೋ ಬರ್ತಾ ಬರ್ತಾ ನಿನ್ ನಾಲ್ಗೆ ಬಹಳ ಉದ್ದ ಹೋಗ್ತಾ ಇದೆ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡು. ಬಿತ್ರಿ ಬಂದ್ಬಿಟ್ಲು ಕಾಲ ಕರ್ಕೊಂಡು ಜಗಳ ತೆಗಿಯ. ಅತ್ತೆ ಮಕ್ಕಳೇನೋ ಆಡ್ತಾರೆ ಅಂದ್ರೆ ಅದಕ್ಕೆ ಯಾಕೆ ನೀವ್ ನೀವು ಹಿ ಕಚ್ಚಾಡ್ತಿದ್ದೀರಾ? ನಿಮ್ಮನ್ನ ಯಜಮಾನರು ಕರೀತಾ ಇದ್ದಾರೆ. ನನ್ ಕರ್ದ ನನ್ ಕರ್ದ ನನ್ ಅಲ್ಲೇ ಶೋಭಾ, ಇವನ್ಯಾವನೆ ಒಳ್ಳೆ ಪಿಶಾಚಿ ಬಂದು ಸೇರ್ಕೊಂಡಾಗ ಸೇರ್ಕೊಂಡಿದ್ದಾನೆ ಮನೆ ಒಳಗೆ. ನಿಮ್ಮಪ್ಪನಿಗಂತೂ ಸ್ವಲ್ಪ ಬುದ್ಧಿ ಇಲ್ಲ ನೋಡು. ಅದೇನೋ ಯಾವಾಗ್ಲೂ ಪಿಸ್ ಪಿಸಾ ಪಿಸ್ ಪಿಸಾ ಅಂತ ಮಾತಾಡ್ತಿರ್ತಾರೆ. ಇವನು ಬಂದು ಬಂದು ದುಡ್ಡು ಕೇಳೋದಿಕ್ಕೆ, ನಿಮ್ಮಪ್ಪ ತೆಗೆದು ತೆಗೆದು ಕೊಡೋದಿಕ್ಕೆ. ನಿಮ್ ಮೊದಲೇ ನಿಮ್ಮಪ್ಪನ ಕೈ ದೊಡ್ಡದು, ಇವನು ಬಾಯು ದೊಡ್ಡದು. ಹೋಗ್ಲಿ ಬಿಡಿ ಅತ್ತೆ, ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೋತೀರಾ? ಸುಮೀರೆ ರೀ, ಎಲ್ಲಿ ಹೋದ್ರಿ ಇವರು? ರೀ ಬನ್ರಿ ಇಲ್ಲಿ. ಯಾವಾಗ ನೋಡಿದ್ರೆ ಆ ರೂಮ್ ನಲ್ಲಿ ಬಿದ್ದು ಸಾಯ್ತಿರಲ್ಲ, ನಿಮ್ಗೆ ಸ್ವಲ್ಪ ಬೇಜಾರಾಗೋಲ್ವೇ? ದಿನ ಸಾಯರ್ಗಳು ಯಾರು ಅಂತ ಇದ್ದೇ ಇದೆಯಲ್ಲ ನಿನ್ ರಾಮ್ಗಳು. ಇರ್ಲಿ, ಅದೇನು ಹೇಳ್ತೀಯೋ ಕೇಳೋದಕ್ಕೆ ನಾನು ಇದನ್ನಲ್ಲ ಹೇಳ್ತೀನಿ. ಈ ಮಕ್ಕಳನ್ನೆಲ್ಲ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗಿ ಆ ಪಾರ್ಕ್ ನಲ್ಲಿರೋ ಬಾಲ್ ಮಂದಿರದಲ್ಲಿ ಪುಟಾಣಿ ರೈಲ್ನಲ್ಲಿ ಕೂರಿಸಿ ನೀವು ಕೂತ್ಕೊಂಡು ಆಟ ಆಡ್ಸ್ಕೊಂಡು ಕರ್ಕೊಂಡು ಬನ್ನಿ. ಹೋಗಿ ಕಾರ್ನಲ್ಲೇ ಕರ್ಕೊಂಡು ಹೋಗ್ರಿ. ಕಾಮು, ನಾವ್ ಯಾವಾಗ್ಲೂ ಕಾರಲ್ಲೇ ಓಡಾಡ್ತೀವೇನೆ. ಯಾರ್ದೋ ಕಾರ್ ಪುಕ್ಷತ್ತೆ ಸಿಕ್ತು ಅಂತ ಇಲ್ಲು ತರಬಾರ್ದು ನಮ್ಗೆ ಯಾಕೆ ಬೇಕು ನೋಡು. ನಾನು ಮಕ್ಕಳನ್ನೆಲ್ಲ ಜಟಕಾಲಲ್ಲೇ ಕರ್ಕೊಂಡು ಹೋಗ್ತೀನಿ. ಕಾರ್ನಲ್ಲೇ ಕರ್ಕೊಂಡು ಹೋಗ್ರಿ. ಆಯ್ತು, ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ನಡೀರಪ್ಪ ನಡೀರೋ ನಡೀರಿ. ಅದಲ್ಲಿ ಚಿಕ್ಕದಲ್ಲಿ ಓ ಇಲ್ಲಿದೆಯೋ ಕಾಮು, ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಬರೋರೊಳಗಾಗಿ ಇದನ್ನು ಮಾತ್ರ ಮರಿಬೇಡ್ರಿ ನೀವು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಕಿರ್ಚಾಡ್ತವೆ, ಏನ್ ಕಚ್ಚಾಡ್ತವೆ. ಚಿಚಿ, ನೀನ್ ಏನೇ ಹೇಳು ಶೋಭಾ, ಅವನ್ ಮಾತ್ರ ಹೀಗಲ್ಲಮ್ಮ, ಅವನ್ ಮನೇಲಿರುವುದೇ ಗೊತ್ತಾಗುಲ್ಲಮ್ಮ. ಯಾರತ್ತೆ, ಇನ್ಯಾರು? ಅವನೇ ನನ್ ಜ್ಯೇಷ್ಠ. ನೀನ್ ನೋಡ್ಬೇಕು ಶೋಭಾ ಹೇಗಿದಾನೆ ಅಂತ್ಯಾ. ಒಂದ್ಸಲ ಬಂದು ನಮ್ ಶೋಭನ್ ನೋಡ್ಕೊಂಡು ಹೋಗೋಂದಿ, ಅದೇನೋ ಹಾಳ್ ಪರೀಕ್ಷೆ ಅಂತಮ್ಮ, ಅದು ಮುಗಿಸ್ಕೊಂಡೇ ಬರ್ತೀನಿ ಅಂತ ಹೇಳ್ದ. ಏನೋತ್ತಿದ್ದಾರೆ? ಅದಮ್ಮ, ಅದೇನೋ ಬಿ ಎಸ್ ಸಿನೋ ಜೆ ಎಸ್ ಸಿನೋ ಓದ್ತಿದ್ದಾನೆ. ಯಾವಾಗ್ಲೂ ಓದ್ತಾನೆ ಇರ್ತಾನಮ್ಮ, ಓದಿ ಓದಿ ಸುಸ್ತಾಗಿದ್ದಾನೆ. ಯಜಮಾನ್ರು ಕರೀತಾ ಇದ್ದಾರೆ. ಯಾರು? ನಮ್ ಶೇಖರ್. ನಿಮ್ ಯಜಮಾನ್ರು ಕರೀತಾ? ಅವ್ರಿಗೇನಾಗಿದೆ ಅಂತ ರೋಗ ನನ್ ಕರಿಯೋಕೆ? ಏನೋ ಗೊತ್ತಿಲ್ಲಮ್ಮ, ನೀವೇ ಹೋಗಿ ಕೇಳಿ. ಅಪ್ಪ ಏನ್ ಮಾಡ್ತಿದ್ದಾರೆ? ಆ ಪೀಡೆ ಬೆನ್ನಿಂದನೆ ಎಲ್ಲ ಹೋದ್ರು. ನಾಕ್ ದಿವಸ ಇದ್ದ ಹೋಗಕ್ ಬಂದಿರೋ ನೆಂಟ್ರನ್ನ ಹಾಗೆಲ್ಲ ಏನು ಹೇಳ್ಬಾರ್ದು ವೆಂಕಣ್ಣ. ಬಿಡಮ್ಮ, ನೀನು ನಿಮ್ ತಾಯಿ ಹಾಗೆ, ನೆಂಟ್ರಿಷ್ಟ್ರು ಅಂದ್ರೆ ಪ್ರಾಣ. ಇವ್ರು ನೆಂಟ್ರಲ್ಲಮ್ಮ, ಗಂಟು ಕಳ್ರು ಗಂಟು ಕಳ್ರು. ಹ್ಮ್ ಇವನ್ನೆಲ್ಲ ಕಾರ್ನಲ್ಲಿ ಯಾಕ್ರಿ ಕರ್ಕೊಂಡು ಹೋಗಿಲ್ಲ? ಕಾರ್ ಇಲ್ಲೆಲ್ಲ ನಡ್ಕೊಂಡು ಹೋಗೋಣ ಅಂದ್ರೆ ನಾನು ಕೈ ಕಾಲೆ ತೆಗೆದ್ಬಿಟ್ರಲ್ಲೇ ನೋಡು, ನನಗೆ ಭಯಾರಿಕೆ ಆಗ್ಬಿಟ್ಟಿದೆ. ಒಂದು ಲೋಟ ತಣ್ಣನೆ ನೀರ್ ಕೊಡ್ತೀಯ? ನೀರಿನ ಮನೆ ಹಾಳಾಯ್ತು, ಕಾರ್ ಇಲ್ರಿ ಹೋಯ್ತು. ನಿನ್ನ ತಮ್ಮನು ಉಚ್ಚಿರನು ಕೂತ್ಕೊಂಡು ಹೊಟ್ಟೋದ್ರು. ಅದನ್ನ ನೋಡ್ತಾ ನೀವು ಸುಮ್ಮನಿದ್ರ? ಇಲ್ಲ, ಜೊತೆ ನೋಡೋಗ್ಲ. ಬೇಡ ಬೇಡ, ನಡೂ ರಸ್ತೆ ನಿಂತ್ಕೊಂಡು ಹೋಗಿ ಬಡ್ಕೊಳ್ರಿ. ನಿಮ್ಮ ಹತ್ರ ಮಾತಾಡೋರ್ಗೆ ಬುದ್ಧಿ ಇಲ್ಲ. ಲೇ, ನನಗೆ ಬುದ್ಧಿ ಇಲ್ಲದೆ
ಇಷ್ಟೊಂದು ಮಕ್ಳು ಹಾಕ್ತಾನೆ? ಸುಮ್ಮನಿರ್ರಿ, ಇದೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಿಮಗೆ. ಕಾಮು, ನನಗೆ ಆಯಾಸವಾಗ್ಬಿಟ್ಟಿದೆ, ಮೈಕೈ ಎಲ್ಲ ನೋವು. ಸ್ವಲ್ಪ ನನಗೆನ್ನೇ ನೀವು ಸ್ನಾನ ಮಾಡಿಸಿ ಬೆಚ್ಚಗೆ ಮಲಗಿಸ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಇದೊಂದು ಕೇಡಾಗಿದೆ ನಿಮಗೆ. ಬನ್ರಿ, ಏಯ್, ಕಾರ್ ಬಂದ್ಮೇಲೆ ಹೋಗಿರಂತೆ, ಹಣ್ಣು ಕೊಡ್ತೀನಿ ತಿನ್ನುವ್ರಂತೆ, ಎಲ್ರು ಬನ್ರಿ. ಏಯ್, ಸುಮ್ಮನೆ ಬನ್ರಿ, ಗಲಾಟೆ ಮಾಡಬೇಡ್ರಿ. ಲೇ, ನನ್ನ ಕೈ ಬಿಟ್ಟು ಬಿಟ್ಟಲ್ಲೇ, ಇದೊಂದನ್ನು ಕೊಟ್ಟು. ಗೋವಿಂದ, ನಿಂದು ಕಣ್ಗೆ ಕಾಣೋಲ್ಲ, ಹೆಂಗಸ್ರದ್ದು ಮಧ್ಯೆ ಕ್ಯೂನಲ್ಲಿ ನಿಲ್ತಿ? ತಳ್ಳಬೇಡವಾ, ನನ್ ಸಂಖ್ಯೆ ನನಗ್ ಗೊತ್ತು. ನೀವು ನಮ್ಮ ಹುಂಬನ್ ಕೊಪ್ಪಲು ಬಂದಿರ್ಲಿಲ್ಲ, ಅದೇ ಇಂಗ್ಲಿಷ್ ಡಾಕ್ಟರ್ ಜೊತೆ ಇಂಗ್ಲಿಷ್ ಔಷಧಿ ಕೊಡ್ತೀನಿ ಅಂತ, ಮಕ್ಕಳಾಗ ಔಷಧಿ ಕೊಡ್ತೀನಿ ಅಂತ. ನಾನು ನಾನು ಅಲ್ಲಿ ಪಂಡಿತ. ನಿಂದು ವೈದ್ಯಂದು ಬ್ರಹ್ಮ, ಪಾಷಾಣದ್ದು ಪ್ರಯೋಗದ್ದು ಪರ್ವೀಣ, ಪಂಡಿತಂದು ರತ್ನ, ಡಾಕ್ಟರ್ದು ಶುಕ್ಲಾಚಾರಿ ನಿಂದು. ನಿಂದು ಏನು ಇಲ್ಲಿ ಬಂತು? ನನಗೆ ಮೂತ್ರ ಬಂದಾಗ ಹೋಗಿದೆಯಾ? ಓ, ಹೊರಗೆ ಊರಿಗೆ ಬಂದು ಇಲ್ಲಿ ಮೂತ್ರದ್ದು ಬಂದು. ಕರ್ಮ ಕರ್ಮ ಕರ್ಮ. ಈ ಡಾಕ್ಟರ್ದು ಗಂಟ್ಲದ್ದು ನೋಡೋದು, ಮೂತ್ರದ್ದು ಅಲ್ಲಿದೆ. ನನ್ ಗಂಟ್ಲಿಗೇನಾಗಿಲ್ಲ, ಮೂತ್ರ ಬಂದಾಗ ಹೋಗಿದೆ. ಅಯ್ಯೋ, ಎಲ್ಲಿದೆ ತೋರ್ಸಯ್ಯ? ನಮ್ದು ಮುಂದೆ ಹೋಗ್ತಾರೆ, ನಿಂದು ಹಿಂದೆ ಬಾ. ನೋಡಿಯಪ್ಪ, ಎದುರುಗಡೆ ರೂಮ್ ಅಲ್ಲಿ ಔಷಧಿ ತಗೋ. ಸರಿ ಸರ್. ಏನಾಗಿದ್ದೀರಿ ನಿಮ್ಗೆ? ಅಯ್ಯೋ, ಮೂತ್ರ ಬಂದಾಗ ಹೋಗಿದೆಯಪ್ಪ. ಯಾವಾಗ್ಲಿಂದ? ಅಯ್ಯೋ, ಈಗ 10 ವರ್ಷದಿಂದ ಕಾಡ್ತಾ ಇತ್ತು. ಈ 3 ದಿವಸದಿಂದ ಬಿಗಡಾಯಿಸ್ಕೊಂಡು ಪರಿಸ್ಥಿತಿ ಬಿದ್ದು ಒದ್ದಾಡೋ ಹಾಗಾಗ್ತಾ ಇದೆಯಪ್ಪ. ತೋರಿಸಿ. ಏನ್ ತೋರಿಸೋದ್ರಿ? ನೀವು ತೋರಿಸ್ತಿದ್ರೆ ನಮ್ಗೆ ಹೇಗೆ ಗೊತ್ತಾಗತ್ತೆ? ನಮ್ಮ ಆಯುರ್ವೇದದಲ್ಲಿ ಈಗೆಲ್ಲ ತೋರಿಸಲ್ಲ. ಮೂತ್ರ 5 ದಿವಸದಿಂದ ಪಾಸ್ ಆಗಿಲ್ವೇ? ನಮ್ಮ ಮನೆ ದೇವರ ಆಣೆಗೂ ಆಗಿಲ್ಲಪ್ಪ. ಗೋವಿಂದ, ಗೋವಿಂದ, ನಿಂದು ಕರ್ಮಕ್ಕೆ ದೇವರದು ಆಣೆ ಹಾಕಿಡ್ತಿ? ರಾಧಾಕೃಷ್ಣ, ಇವ್ರನ್ನ ಇಮಿಡಿಯೇಟ್ ಆಗಿ ಡಾಕ್ಟರ್ ಕುಮಾರ್ ಹತ್ರ ಕರ್ಕೊಂಡು ಹೋಗಿ, ಎಕ್ಸ್ರೇ ತೆಗ್ಸಿ ಮೂತ್ರ ರಕ್ತ ಎರಡರದ್ದು ಪರೀಕ್ಷೆ ಮಾಡಿಸ್ಕೊಂಬ. ಇನ್ನದು ಬೇರೆ ಆಗ್ಬೇಕಪ್ಪ, ನಮ್ಮ ಆಯುರ್ವೇದದಲ್ಲಿ ಹೀಗೆಲ್ಲ ಎಲ್ಲ ನೋಡಿ ನಡಿ ನೋಡ್ತಾ ಔಷಧಿ ಕೊಡ್ತಾ. ಅದೇ, ನಿಮ್ಮ ಮೂತ್ರ ಕೈ ಕೊಡ್ತಾ, ನಡೀರಿ. ಅಯ್ಯೋ, ನಡಿ. ಎದ್ರು ನೋಯುತ್ತೆ. ಇದೇನಪ್ಪ, ಎಲ್ಲಾರು ಹೊರಗಡೆ ಹೋದ್ಮೇಲೆ ನಮ್ಮವಳು ಒಳಗಡೆ ಹೋಗ್ತಾವಳಲ್ಲ, ಅದು ಏನಿರ್ಬೋದು ಕೆಲಸ? ಕಕ್ಕಸ್ಗೆ ಚೆನ್ನಾಗ್ ನೀರ್ ಹಾಕಿದ್ಯೇನೋ? ಹಾಕಿದೀನಿ ಕಣಕ್ಕ. ಸರಿ, ಪೊರ್ಕೆ ಕೊಡು. ಬಿಂಕದ ಸಿಂಗಾರಿ, ಮೈ ಡೊಂಕಿನ ವೈಯಾರಿ. ಯಾರಾದ್ರೂ ಡೌಗಿ ಹೊಡೆಯೋದ್ ನೋಡಿ ಒದಗಿದೆ ಕೊಟ್ಟಾರು, ಯಾರು ಇಲ್ಲ. ಏನು ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ಮರಿಯಾ ಮೈ ಡಾರ್ಲಿಂಗ್. ಟಚಿಂಗ್ 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 ಟಚಿಂಗ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹೂ ಅಂತೀಯ, ಊಹು ಅಂತೀಯ. ಏನ್ರಿ, ನೀವ್ ಟೀಚರ್ ತಾನೆ? ಹೌದು. ಎಲ್ಲಾರು ಹೊರಗಡೆ ಹೋದ್ಮೇಲೆ ನೀವ್ ಒಳಗಡೆ ಹೋಗಿ ಏನ್ ಮಾಡ್ತೀರಾ ಟೀಚರ್? ಗುಡ್ಸೋದು, ತೊಳೆಯೋದು. ಓ, ಕೂಡೋದು, ಕಳೆಯೋದು, ಬಾಕ್ಸೋದು, ಆ ಸೆಕ್ಷನ್ ಮಾತ್ರ ನೀವ್ ತಗೊಂತಾ ಇದೀರಾ? ಹೌದು. ಅಂದ್ರೆ ನೀವ್ ಪಕ್ಕ ಲೆಕ್ಕ ಟೀಚರ್? ಓ, ಪಾಠ ಸರಿಯಾಗಿ ಕಲಿದೇ ಇದ್ದವ್ರಿಗೆ ಸ್ಪೆಷಲ್ ಕೋಚಿಂಗ್ ಕೊಡಕ್ ಹೋಗ್ತಾ ಇದ್ದೀರಾ? ಓ, ನೀವು ತುಂಬಾ ಒಳ್ಳೆ ಟೀಚರ್. ಈ ಫಿಗರ್ ಸಿಕ್ಕದೇ ಸಿಕ್ತು, ಒಳ್ಳೆ ಸೂಪರ್ ಫಿಗರೇ ಸಿಕ್ತು. ದಿಸ್ ಇಸ್ ಟೂ ಮಚ್. ಕೈಯಲ್ಲಿ ಸಿಗರೇಟ್ ತಗೊಳಕ್ಕಿಲ್ಲ, ಯಾರಾದ್ರೂ ಒಬ್ರು ಅನ್ನ ಕಂಟಕರ್ ತರ ಬಂದು ನನ್ನ ಪ್ರಾಣ ತೆಗಿತಾರೆ. ಹೆಸರು ಪೆಟ್ರೋಲ್ ಬ್ಯಾಂಕ್ ಓನರ್, ನೆಮ್ಮದಿಯಾಗಿ ಒಂದು ಸಿಗರೇಟ್ ಸಿದಕ್ಕೂ ಸಾಧ್ಯ ಇಲ್ಲ. ಇದು ಒಂದು ಜನ್ಮನ. ಕಾರ್ ಅಷ್ಟು ದೂರ ನಿಲ್ಸಿದ್ರೆ ಹೇಗೆ ಸರ್? ಇದನ್ನು ಹನುಮಂತನ್ ಬಾಲ ಅಂತ ತಿಳ್ಕೊಂಡ್ರ? ಸ್ವಲ್ಪ ರಿವರ್ಸ್ ತಗೊಳ್ಳಿ. ಮಿಸ್ಟರ್ ವಿಜಯ್ ಕುಮಾರ್,
ನೀನೇನಾ? ಹೌದು ಡಾಕ್ಟರ್ ಬಾಲಚಂದರ್ ನಿನ್ ವಿಷಯ ತುಂಬಾ ಹೇಳಿದಾರೆ. ಓ ಡಾಕ್ಟರ್ ಬಾಲಚಂದರ್ ಸರ್, ನನಗೆ ತುಂಬಾ ಬೇಕಾದವರು ಸರ್, ನಮ್ಮ ಫ್ಯಾಮಿಲಿ ಫ್ರೆಂಡ್. ಏನಂತ ಹೇಳಿದ್ರು ಸರ್ ನಿಮ್ಮ ಹತ್ರ? ನೀವು ಹೋಗಿ ವಿಜಯ್ ನೋಡಿ, ನಿಮಗೆ ಬೇಕಾದ ಸಹಾಯ ಮಾಡ್ತಾರೆ ಅಂತ. ಸರ್ಟೇನ್ಲಿ. ಬೈ ದ ವೇ, ಐ ಆಮ್ ಪ್ರೊಫೆಸರ್ ಸುಂದರೇಶ್ವರ್. ನೈಸ್ ನೈಸ್ ಮೀಟಿಂಗ್. ಇಟ್ಸ್ ಓಕೆ. ಹಾ, ನಾನು ಪಕ್ಷಿಗಳ ವಿಷಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಸೀಸನ್ ಅಲ್ಲಿ ವಿಚಿತ್ರವಾದ ಪಕ್ಷಿಗಳೆಲ್ಲ ಬಹಳ ದೂರದಿಂದ ಬರ್ತಾವೆ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ 2 ತಿಂಗಳು ಇರ್ತೀನಿ. ಸೊ ನಿಮ್ಮ ಹೆಸರು ಸುಂದರೇಶ್ವರ, ನೀವು ಪಕ್ಷಿಗಳ ಸಂಶೋಧನೆ ಮಾಡ್ತಾ ಇದ್ದೀರಾ. ಈ ಸೀಸನ್ ಅಲ್ಲಿ ವಿಚಿತ್ರವಾದ ಪಕ್ಷಿಗಳು ಇಲ್ಲಿ ಬರುತ್ತೆ, ಅದಕ್ಕೆ 2 ತಿಂಗಳು ಇಲ್ಲೇ ಇರ್ತೀರಾ. ಇರಿ ಸರ್, ಧಾರಾಳವಾಗಿರಿ, ನಿಮ್ಮಂತವ್ರು ಇರಲೇ ಬೇಕು, ಧಾರಾಳವಾಗಿರಿ ಸರ್. ಇಲ್ಲೇ ಇರ್ತೀನಿ, ಅದಕ್ಕೆ ಬಂದಿದ್ದೀನಿ. ಆದ್ರೆ ಬಂಗ್ಲೆ ಬಿಗಿದ ಕೈ ನಿಮ್ಮ ಹತ್ರ ಇದೆ ಅಂತ. ನನ್ನ ಹತ್ರ ಇದೆ, ತಂದು ಕೊಡ್ತೀನಿ, 1 ನಿಮಿಷ. ತೊಗೊಳ್ಳಿ ಸರ್. ಸರ್, ಬೇರೆ ಏನಾದರೂ ಸಹಾಯ ಬೇಕಾ? ನಿಮ್ಮ ಲಗೇಜು? ನೋ ಥ್ಯಾಂಕ್ಸ್, ಲಗೇಜ್ ನಾವೇ ತಗೊಂಡು ಹೋಗ್ತೀವಿ. ನಾವೇನಾ? ನಾವೇನ್ರಿ ಯಾರು? ನೋಡಕ್ ನಾನು ಇಷ್ಟೊಂದು ಕಷ್ಟಪಟ್ಟನ. ಕರ್ಚೀಫ್, ಕರ್ಚೀಫ್. ಕೊಬ್ಬು, ಒಂದು ಸ್ಮೈಲ್ ಬೇಡ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋದು ಬೇಡ. ಇರಲಿ, 2 ತಿಂಗಳು ಇಲ್ಲೇ ಇರ್ತಾರಲ್ಲ, ನೋಡ್ಕೋತೀನಿ.